ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳು. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡುತ್ತೆ. ಹಾಗೆಯೇ ನಮ್ಮ ಸಾಮಾನ್ಯ ಜ್ಞಾನವನ್ನು ಸಹ ಇದು ಹೆಚ್ಚಿಸ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿವೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಕ್ವೆಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಂಡು ಬರೋಣ. ಭಾರತ ಸೂರ್ಯ ಉದಯಿಸುವ ನಾಡು ಎಂದು ಯಾವುದನ್ನು ಕರೆಯುತ್ತೇವೆ ಅಂತೇಳಿ ಕೇಳಿದರೆ, ಹಾಗಾದರೆ ಆಪ್ಷನ್ಸ್ ಈ ರೀತಿ ಇದೆ: ಆಗುಂಬೆ, ಉತ್ತರ ಪ್ರದೇಶ, ಅರುಣಾಚಲ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶ ಅಂತಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ ಪ್ರದೇಶ. ಸೂರ್ಯ ಉದಯಿಸುವ ನಾಡು ಅಂತೇಳ್ಬಿಟ್ಟು ಅರುಣಾಚಲ ಪ್ರದೇಶವನ್ನು ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಪ್ರಶ್ನೆ: ದೇಶದ ಮೊದಲ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ಕೇಳಿದರೆ, ಆಪ್ಷನ್ಸ್ ಈ ರೀತಿ ಇದೆ: ಪ್ರೀತಿಕಾ ಯಾನಿ, ಪ್ರೀತಿಕಾ ಯಾಶಿನಿ, ಪ್ರೀತಿಕಾ ಯಾಮಿನಿ, ಪ್ರೀತಿಕಾ ಯಾಕುನಿ ಅಂತ ಇದೆ. ಹಾಗಾದರೆ ಇಲ್ಲಿ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಪ್ರೀತಿಕಾ ಯಾಶಿನಿಯವರು. ಇವರು ಮೊದಲು ತಮಿಳುನಾಡಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಪ್ರೀತಿಕಾ ಯಾಶಿನಿ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ: ದೇಶದಲ್ಲಿ ಮೊದಲ ಬಾರಿಗೆ ಉಚಿತ ಮರಳು ಒದಗಿಸುವ ರಾಜ್ಯ ಯಾವುದು ಅಂತ ಕೇಳಿದರೆ, ಆಪ್ಷನ್ಸ್ ಗುಜರಾತ್, ಕರ್ನಾಟಕ, ಉತ್ತರ ಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ್. ಇದು ದೇಶದಲ್ಲೇ ಮೊದಲ ಬಾರಿಗೆ ಉಚಿತ ಮರಳನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಮಾಡಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಪ್ಷನ್ ಎ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಸ್ಸಾಂನಲ್ಲಿರುವ ಡಿಗಬಾಯ್ ಯಾವುದಕ್ಕೆ ಪ್ರಖ್ಯಾತವಾಗಿದೆ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ಸ್ ಈ ರೀತಿ ಇದೆ: ಉಪ್ಪು, ಕಲ್ಲು, ಎಣ್ಣೆ ಮತ್ತು ಹಾಲು ಅಂತಿದೆ. ಈ ಅಸ್ಸಾಂನಲ್ಲಿರ್ತಕ್ಕಂತಹ ಡಿಗಬಾಯ್ ಅಂತಕ್ಕಂಥದ್ದು ಒಂದು ಎಣ್ಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದ್ದು, ಈ ಎಣ್ಣೆಗೆ ಇದು ಈ ಒಂದು ಸ್ಥಳ ಪ್ರಖ್ಯಾತವಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಈ ಅಸ್ಸಾಂನ ನಾವು ದೇವಾಲಯಗಳ ನಾಡು, ಭಾರತದ ದೇವಾಲಯಗಳ ನಾಡೇ ಎಂದಿಲ್ಬಿಟ್ಟು ನಾವು ಕರಿತೀವಿ. ಹಾಗೆ ಈ ಅಸ್ಸಾಂನ ರಾಜಧಾನಿ ಗೌಹಾಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಹಾಗೆಯೇ ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ ಅಂತ ಕೇಳಿದರೆ, ಆಪ್ಷನ್ಸ್ ಈ ರೀತಿ ಇದೆ: ಕಾರ್ಪೊರೇಷನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ದೇನಾ ಬ್ಯಾಂಕ್ ಹಾಗೂ ವಿಜಯ ಬ್ಯಾಂಕ್ ಅಂತ ಆಪ್ಷನ್ಸ್ ಇದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಫೆಡರಲ್ ಬ್ಯಾಂಕ್. ಇದು ಇವುಗಳಲ್ಲಿ ರಾಷ್ಟ್ರೀಕೃತವಲ್ಲದೇ ಇರತಕ್ಕಂತಹ ಒಂದು ಬ್ಯಾಂಕ್ ಆಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಹಾಗಾದರೆ ಈ ಕಾರ್ಪೊರೇಷನ್ ಬ್ಯಾಂಕ್ 15 ಏಪ್ರಿಲ್ 1981 ರಾಷ್ಟ್ರೀಕೃತವಾಯಿತು. ಅದೇ ರೀತಿ ಈ ಒಂದು ದೇನಾ ಬ್ಯಾಂಕ್ ಅಂತಕ್ಕಂಥದ್ದು 1969 ರಾಷ್ಟ್ರೀಕೃತವಾಯಿತು. ಹಾಗೆಯೇ ವಿಜಯ ಬ್ಯಾಂಕ್ 15 ಏಪ್ರಿಲ್ 1980 ಇದು ಸಹ ರಾಷ್ಟ್ರೀಕೃತವಾಯಿತು. ಆದರೆ ಫೆಡರಲ್ ಬ್ಯಾಂಕ್ ಅಂತಕ್ಕಂಥದ್ದು ಇದು ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತಾ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವ ಅಂತರ್ಜಾಲದ ದೈತ್ಯ ಭಾರತದಲ್ಲಿ ಪ್ರೊಜೆಕ್ಟ್ ಲೂನಾ ಆರಂಭಿಸುತ್ತಿದ್ದಾರೆ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ಸ್ ಈ ರೀತಿ ಇದೆ: ಮೈಕ್ರೋಸಾಫ್ಟ್, ವ್ಯಾಟ್ಸಪ್, ಫೇಸ್ಬುಕ್ ಹಾಗೂ ಗೂಗಲ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಗಲ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಡಿ. ಮುಂದಿನ ಪ್ರಶ್ನೆ: 2011 ಮತ್ತು 2012 ಪ್ರಕಾರ ಅತಿ ಹೆಚ್ಚು ಬಡವರನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದಪ್ಪ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ಸ್ ಈ ರೀತಿ ಇದೆ: ಆಪ್ಷನ್ ಎ ಬಿಹಾರ್, ಉತ್ತರ ಪ್ರದೇಶ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಉತ್ತರ ಪ್ರದೇಶ್ ಅಂತಕ್ಕಂಥದ್ದು.
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. 2011 ಮತ್ತು 12 ಸೆನ್ಸಸ್ನ ಪ್ರಕಾರ ಅಥವಾ ಜನಗಣತಿಯ ಪ್ರಕಾರ ಇಲ್ಲಿ ಅತಿ ಹೆಚ್ಚು ಬಡವರನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ಎಂ ಕಲ್ಬುರ್ಗಿಯವರ ಹೆಸರಿನಲ್ಲಿ ಅಧ್ಯಯನ ಪೀಠವೊಂದು ಈ ಕೆಳಗಿನ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ. ಹಾಗಾದರೆ ಈ ಎಂ ಕಲ್ಬುರ್ಗಿ ಅಂತಂದರೆ ಇವರ ಫುಲ್ ನೇಮ್ ಏನಪ್ಪ ಅಂತಂದರೆ ಮಲ್ಲೇಶ್ವರಪ್ಪ ಮಡಿವಾಳಪ್ಪ ಕಲ್ಬುರ್ಗಿ ಅಂತೇಳ್ಬಿಟ್ಟು ಇವರ ಪೂರ್ತಿ ಹೆಸರು. ಹಾಗೆ ಇವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠವನ್ನು ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ಈ ಎಂ ಕಲ್ಬುರ್ಗಿಯವರು ಒಂದು ಕನ್ನಡದ ಮತ್ತು ಭಾರತದ ಒಂದು ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರು. ಹಾಗೆ ಇವರು ಉಪಕುಲಪತಿಗಳಾಗಿ ಈ ಒಂದು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ, ಹಂಪಿ ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಅಂತೇಳ್ಬಿಟ್ಟು ಇದೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಸಿ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇವರ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ಬಂದರುಗಳಿವೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ, 182, 195, 225, 248. ಇದಕ್ಕೆ ಸರಿಯಾದ ಉತ್ತರ 182. ಭಾರತದಲ್ಲಿ ಒಟ್ಟು 182 ಬಂದರುಗಳು ಇದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹೆಚ್ಚು ಮುಸ್ಲಿಂ ಜನರನ್ನು ಹೊಂದಿದ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ, ಬೀದರ್, ಯಾದಗಿರಿ, ಬಿಜಾಪುರ ಮತ್ತು ರಾಮನಗರ ಅಂತ ಕೇಳಿದ್ದಾರೆ. ಇಲ್ಲಿ ಹೆಚ್ಚು ಮುಸ್ಲಿಂ ಜನರನ್ನು ಹೊಂದಿದಂತಹ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂತಂದರೆ ಬೀದರ್. ಹಾಗಾಗಿಬಿಟ್ಟು ನಾವು ಈ ಬೀದರದಲ್ಲಿ ಹೆಚ್ಚಿನ ಒಂದು ದರ್ಗಾಗಳು ಮತ್ತು ಮುಸ್ಲಿಮರ ಮಸೀದಿಗಳನ್ನು ನಾವು ಹೆಚ್ಚಾಗಿ ಕಾಣ್ಬೋದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೀದರ್. ಹಂಪೆಯ ಕಲ್ಲಿನ ರಥದ ಎತ್ತರ ಎಷ್ಟು ಅಂತ ಕ್ವಶನ್ ಇದೆ. ಹಾಗೆ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ, 16 ಅಡಿಗಳು, 18 ಅಡಿಗಳು, ಸಿ 14 ಅಡಿಗಳು, ಡಿ 12 ಅಡಿಗಳು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ 16 ಅಡಿಗಳು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಎಳೆಯ ಭೂಸ್ತರ ಮಡಿಕೆ ಪರ್ವತಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ, ವಿಂಧ್ಯ ಪರ್ವತ ಶ್ರೇಣಿ, ಪಶ್ಚಿಮ ಘಟ್ಟಗಳು, ಹಿಮಾಲಯದ ಶ್ರೇಣಿ, ಅರಾವಳಿ ಶ್ರೇಣಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಹಿಮಾಲಯ ಶ್ರೇಣಿ ಅಂತಕ್ಕಂಥದ್ದು. ಇವುಗಳು ಎಳೆಯ ಭೂಸ್ತರ ಮಡಿಕೆ ಪರ್ವತಗಳನ್ನು ಹೊಂದಿರತಕ್ಕಂಥದ್ದಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಲಯ ಶ್ರೇಣಿ. ಮುಂದಿನ ಪ್ರಶ್ನೆ, ಸೂರ್ಯ ಭೂಮಿಯ ಸಮಭಾಜಕ ವೃತ್ತರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿ. ಆಪ್ಷನ್ಸ್ ಈ ರೀತಿ ಇದೆ, ಋತುಮಾನ, ವಸಂತ, ಅಯನ ಸಂಕ್ರಾಂತಿ, ವಿಷ ಮತ್ಸ್ಯಕ್ರಾಂತಿ ಅಂತೇಳಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷಮತ್ಸ್ಯಕ್ರಾಂತಿ ಅಂತೇಳಿ. ಅಂದರೆ ಸೂರ್ಯ ಮತ್ತು ಭೂಮಿಯ ಸಮಭಾಜಕ ವೃತ್ತರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿಯನ್ನು ನಾವು ವಿಷಮತ್ಸ್ಯಕ್ರಾಂತಿ ಸ್ಥಿತಿ ಅಂತೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಪ್ರಶ್ನೆ, ಕುಂದಾ ಜಲ ವಿದ್ಯುತ್ ಇರುವ ರಾಜ್ಯ. ಆಪ್ಷನ್ಸ್ ಈ ರೀತಿ ಇದೆ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ. ಈ ಕುಂದಾ ಜಲ ವಿದ್ಯುತ್ ಇರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಮುಂದಿನ ಪ್ರಶ್ನೆ, ಶುಷ್ಕ ಕಾಲಮಾನಗಳಲ್ಲಿ ಪದೇ ಪದೇ ಕಾಳ್ಗಿಚ್ಚಿನ ಅನಾಹುತಕ್ಕೆ ತುತ್ತಾಗುವಂತಹ ದೇಶ. ಆಪ್ಷನ್ ಎ ಇಟಲಿ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಭಾರತ ಅಂತೆ. ಶುಷ್ಕ ಅಂತಂದರೆ ತುಂಬ ಒಂದು ಬಿಸಿಲಿರ್ತಕ್ಕಂತಹ ಒಂದು ಕಾಲಮಾನ ಅಥವಾ ತುಂಬ ಬೇಸಿಗೆ ಇರ್ತಕ್ಕಂಥ ಒಂದು ಕಾಲಮಾನದಲ್ಲಿ ಪದೇ ಪದೇ ಕಾಡ್ಗಿಚ್ಚಿನ ಅನಾಹುತಕ್ಕೆ ತುತ್ತಾಗ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತಂದರೆ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಮುಂದಿನ ಪ್ರಶ್ನೆ, ಮಾವೋರಿ ಜನಾಂಗ ವಾಸಿಸುವಂತಹ
ದೇಶ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಶ್ರೀಲಂಕಾ, ನ್ಯೂಜಿಲ್ಯಾಂಡ್, ದಕ್ಷಿಣ ಆಫ್ರಿಕಾ ಮತ್ತು ಮಾರಿಷಸ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್. ಇಲ್ಲಿ ಮಾವೋರಿ ಜನಾಂಗ ಅಂತಕ್ಕಂತಹ ಮಾವೋರಿ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಜನಾಂಗ ವಾಸ ಮಾಡ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತಂದರೆ ನ್ಯೂಜಿಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಶೇಕಡ 40% ಮುಸುಕಿನ ಜೋಳ ಬೆಳೆಯುವುದು ಎಲ್ಲಿ ಅಂತ ಕೇಳಿದ್ದಾರೆ. ಮುಸುಕಿನ ಜೋಳ ಅಂತಂದರೆ ಮೆಕ್ಕೆಜೋಳ ಅಂತೇಳ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ: ತಮಿಳುನಾಡು ಮತ್ತು ಕರ್ನಾಟಕ, ಆಂಧ್ರ ಮತ್ತು ಕೇರಳ, ತಮಿಳುನಾಡು ಮತ್ತು ಆಂಧ್ರ, ಆಂಧ್ರ ಮತ್ತು ಕರ್ನಾಟಕ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಶೇಕಡ 40% ಮುಸುಕಿನ ಜೋಳವನ್ನು ಬೆಳೀತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಪ್ಷನ್ಸ್ ಈ ರೀತಿ ಇದೆ: ಚೆನ್ನೈ, ಹೈದರಾಬಾದ್, ಡೆಹರಾಡೂನ್, ಪುಣೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಡೆಹರಾಡೂನ್ ಅಂತಕ್ಕಂಥದ್ದು. ಈ ಅರಣ್ಯ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಉತ್ತರಾಖಂಡ್ನ ಡೆಹರಾಡೂನ್ನಲ್ಲಿ ಇದೆ. ಇದು 1906 ಸ್ಥಾಪನೆಯಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡೆಹರಾಡೂನ್. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಕೀಲ್ ಕಾಲುವೆ ಇವುಗಳನ್ನು ಜೋಡಿಸುತ್ತದೆ. ಆಪ್ಷನ್ಸ್ ಈ ರೀತಿ ಇದೆ: ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ, ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್, ಕೆರೇಬಿಯನ್ ಮತ್ತು ಶಾಂತ ಸಾಗರ, ಅಟ್ಲಾಂಟಿಕ್ ಸಾಗರ ಮತ್ತು ಶಾಂತ ಸಾಗರ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಕೀಲ್ ಕಾಲುವೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಜೋಡಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ದಂಡಕಾರಣ್ಯವು ಇಲ್ಲಿದೆ ಅಂತ ಕೇಳಿದರೆ ಆಪ್ಷನ್ಸ್ ರಾಜ್ಪುರ್ ಜಿಲ್ಲೆ, ಬಸ್ತಾರ್ ಜಿಲ್ಲೆ, ಚಿಂದ್ವಾರ್ ಜಿಲ್ಲೆ, ಕಮ್ಮಾನ್ ಜಿಲ್ಲೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಬಸ್ತಾರ್ ಜಿಲ್ಲೆ. ಇಲ್ಲಿ ನಾವು ದಂಡಕಾರಣ್ಯವನ್ನು ಕಾಣ್ಬೋದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಹಕ್ಕಿ ಹಾಲು ನದಿ ಮುಖಜ ಭೂಮಿಗೆ ಕೆಳಗಿನ ಯಾವ ನದಿಯು ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅಮೆಜಾನ್, ನೈಲ್, ಗಂಗಾ ಮತ್ತು ಮಿಸಿಸಿಪಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಮಿಸಿಸಿಪಿ ಅಂತೇಳಿ ಹೇಳ್ಬೋದಾಗಿದೆ. ಇದು ಈ ಒಂದು ಮಿಸಿಸಿಪಿ ನದಿಯು ಉತ್ತರ ಅಮೇರಿಕಾದಲ್ಲಿ ನಾವು ನೋಡ್ಬೋದಾಗಿದೆ. ಇದು ಉತ್ತರ ಅಮೇರಿಕಾದ 2ನೇ ಅತಿದೊಡ್ಡ ನದಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಹಾಗಾಗ್ಬಿಟ್ಟು ಹಕ್ಕಿ ಹಾಲು ನದಿ ಮುಖಜ ಭೂಮಿಗೆ ಈ ಒಂದು ಮಿಸಿಸಿಪಿ ನದಿಯು ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಿಸಿಸಿಪಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಾಗರವು ಭೂಕವಚದ ಪದರದ ಚಲನೆಯಿಂದ ವಿಸ್ತಾರವಾಗುತ್ತಿದೆ? ಹಾಗಾದರೆ ಆಪ್ಷನ್ಸ್ ಶಾಂತ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಿಟಿಕ್ ಸಾಗರ, ಹಿಂದೂ ಮಹಾಸಾಗರ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ. ಇದು ಅಟ್ಲಾಂಟಿಕ್ ಸಾಗರದ ಬಗ್ಗೆ ಸ್ವಲ್ಪ ಹೇಳಬೇಕಪ್ಪ ಅಂತಂದರೆ ಇದು 2ನೇ ದೊಡ್ಡದಾಗಿರ್ತಕ್ಕಂತಹ ಒಂದು ಸಾಗರವಾಗಿದೆ. ಇಡೀ ಒಂದು ನಮ್ಮ ವರ್ಲ್ಡ್ನಲ್ಲೇ, ಪ್ರಪಂಚದಲ್ಲೇ ಅತ್ಯಂತ 2ನೇ ದೊಡ್ಡದಾಗಿರ್ತಕ್ಕಂತಹ ಒಂದು ಸಾಗರವಾಗಿದೆ. ಇದು ಭೂಮಿಯ 20% ಆಕೃತ ವಾಗಿದೆ ಅಂತಕ್ಕಂಥದ್ದು. ಇಡೀ ಭೂಮಿಯನ್ನು 20% ಈ ಒಂದು ಅಟ್ಲಾಂಟಿಕ್ ಸಾಗರ ಇರೋದನ್ನು ನಾವು ನೋಡ್ಬೋದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಜನಸಂಖ್ಯೆಯ ವಯೋ ಮತ್ತು ಲಿಂಗ ರಚನೆಯನ್ನು ಯಾವುದರಿಂದ ಪ್ರತಿನಿಧಿಸಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್ ಈ ರೀತಿ ಇದೆ: ಐಸೋ ಪ್ಲೇತ್, ಪೈ ಆಕೃತಿ, ಪಿರಾಮಿಡ್ ಆಕೃತಿ, ಕ್ಲೋರೋ ಪ್ಲೇತ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಿರಾಮಿಡ್ ಆಕೃತಿ ಅಂತೇಳ್ಬಿಟ್ಟು, ಅಂದರೆ ಜನರ ವಯಸ್ಸು ಮತ್ತು ಯಾವ ಲಿಂಗ ಅಂತೇಳ್ಬಿಟ್ಟು ಯಾವುದು ಪ್ರತಿನಿಧಿಸುತ್ತಪ್ಪ ಅಂತಂದರೆ ಈ ಒಂದು ಪಿರಾಮಿಡ್ ಆಕೃತಿಗಳು ಪ್ರತಿನಿಧಿಸುತ್ತವೆ ಅಂತೇಳಿ ಹೇಳ್ಬೋದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಿರಾಮಿಡ್ ಆಕೃತಿ. ಮುಂದಿನ ಪ್ರಶ್ನೆ, ಋತ್ವಂತರ ವಲಸೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಈ ರೀತಿ ಇದೆ: ಗಣಿಗಾರಿಕೆ, ಅಲೆಮಾರಿ ಪಶುಸಂಗೋಪನೆ, ಅರಣ್ಯಗಾರಿಕೆ, ವ್ಯವಸಾಯ ಅಂತ ಇದೆ.
ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಲೆಮಾರಿ ಮತ್ತು ಪಶುಸಂಗೋಪನೆ. ಈ ಒಂದು ಋತ್ವಂತರ ವಲಸೆ ಅಂತಕ್ಕಂಥದ್ದು ಈ ಅಲೆಮಾರಿ ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಮೋಡಗಳಿಂದ ಧಾರಾಕಾರ ಮಳೆ ಸುರಿಯುವುದು? ಆಪ್ಷನ್ಸ್: ರಾಶಿ ವೃಷ್ಟಿ ಮೋಡ, ಪದರು ರಾಶಿ ಮೋಡ, ಕುಂತಲ ಒಡ್ಡು ಮೋಡ, ವೃಷ್ಟಿ ಪದರ ಮೋಡ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ವೃಷ್ಟಿ ಪದರ ಮೋಡ. ಈ ಮೋಡಗಳಿಂದ ಧಾರಾಕಾರವಾಗಿರ್ತಕ್ಕಂಥ ಒಂದು ಮಳೆಯು ಸುರಿಯುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಸಮಾನ ಪ್ರಮಾಣದ ಮೋಡಗಳಿರುವ ಎರಡು ಸ್ಥಳಗಳನ್ನು ಕೂಡಿಸುವ ರೇಖೆಗಳಿಗೆ ಏನೆನ್ನುವರು ಅಂತಿದೆ. ಇಲ್ಲಿ ಆಪ್ಷನ್ಸ್: ಐಸೋಲೇಟೆಡ್, ಹೈಸೋ ಹೈಟ್ಸ್, ಐಸೋ ಹೆಲ್ಸ್, ಐಸೋ ರೇಟ್ಸ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಐಸೋ ರೇಟ್ಸ್. ಸಮಾನ ಪ್ರಮಾಣದ ಮೋಡಗಳಿರ್ತಕ್ಕಂತಹ ಎರಡು ಸ್ಥಳಗಳನ್ನು ನಾವು ಐಸೋ ರೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಐಸೋ ರೇಟ್ಸ್. ಮುಂದಿನ ಪ್ರಶ್ನೆ, ಬೇಲೂರು ಮತ್ತು ಹಳೇಬೀಡುಗಳಲ್ಲಿ ದೇವಾಲಯ ನಿರ್ಮಾಣಕ್ಕೆ ಬಳಸಿದ ಶಿಲೆ ಯಾವುದು? ಆಪ್ಷನ್ಸ್: ಗ್ರಾನೈಟ್, ಸುಣ್ಣದ ಕಲ್ಲು, ಮರಳು ಕಲ್ಲು, ಬಳಪದ ಕಲ್ಲು ಅಂತಿದೆ. ಇಲ್ಲಿ ಆಪ್ಷನ್ಸ್ ಆಪ್ಷನ್ ಡಿ, ಬಳಪದ ಕಲ್ಲು ಸರಿಯಾದ ಉತ್ತರ ಆಗಿದೆ. ಬೇಲೂರು ಮತ್ತು ಹಳೇಬೀಡುಗಳಲ್ಲಿ ಒಂದು ಬೃಹದಾಕಾರವಾದಂತಹ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾದರೆ ಆ ಒಂದು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಿರ್ತಕ್ಕಂಥ ಒಂದು ಶಿಲೆ ಯಾವುದಪ್ಪ ಅಂತಂದರೆ ಬಳಪದ ಕಲ್ಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಳಪದ ಕಲ್ಲು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಕಾವೇರಿ, ಶರಾವತಿ, ಕಾಳಿ, ತುಂಗಭದ್ರ. ಇದಕ್ಕೆ ಸರಿಯಾದ ಉತ್ತರ ಒಂದು ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯತಕ್ಕಂತಹ ನದಿ ತುಂಗಭದ್ರ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ತುಂಗಭದ್ರ ನದಿ. ಮುಂದಿನ ಪ್ರಶ್ನೆ, ಯಾವುದರಲ್ಲಿ ಭಾರತವು ಸ್ವಾವಲಂಬಿ ಎನ್ನಬಹುದು? ಆಪ್ಷನ್ಸ್: ತಾಮ್ರದ ಅದಿರು, ಕೋಬಾಲ್ಟ್, ಜಿಂಕ್, ಕಬ್ಬಿಣ ಅಂತಿದೆ. ಇದರಲ್ಲಿ ಭಾರತ ಅಂತಕ್ಕಂಥದ್ದು ಸ್ವಾವಲಂಬಿ ರಾಷ್ಟ್ರ ಅಂತೇಳ್ಬಿಟ್ಟು ಯಾವುದನ್ನು ಅವಲಂಬಿಸ್ಬಿಟ್ಟು ಕರಿತಾ ಇದ್ದಾರೆಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ, ಕಬ್ಬಿಣ. ಕಬ್ಬಿಣದ ಉತ್ಪಾದನೆಯಿಂದ ಭಾರತವನ್ನು ಒಂದು ಸ್ವಾವಲಂಬಿ ರಾಷ್ಟ್ರ ಅಂತೇಳ್ಬಿಟ್ಟು ಕರಿತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಬ್ಬಿಣ.